ಓಂ ಶಾಂತಿ. ಮುರುಳಿ ದಿನಾಂಕ 27/4/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ನಿಮ್ಮ ಕರ್ಮವನ್ನು ಸುಧಾರಣೆ ಮಾಡಿಕೊಳ್ಳಿ, ವಿಕರ್ಮವನ್ನು ಭಸ್ಮ ಮಾಡಿಕೊಳ್ಳಿ. ಮಾಲೆಯ ಮಣಿ ಆಗಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಪ್ರಶ್ನೆ, ಎಂತಹ ಮಕ್ಕಳ ರಕ್ಷಣೆಯನ್ನು ಸ್ವಯಂ ಪರಮಾತ್ಮ ತಂದೆ ಮಾಡುತ್ತಾರೆ? ಉತ್ತರ, ಯಾರು ಸಂಪೂರ್ಣ ಸ್ವಚ್ಛತೆಯಿಂದ ನಡೆದುಕೊಳ್ಳುತ್ತಾರೆ ಮತ್ತು ಯಾರು ಪರಮಾತ್ಮ ತಂದೆಯ ಜೊತೆಗೆ ಸದಾ ಸತ್ಯತೆಯಿಂದ ಇರುತ್ತಾರೆ, ಅಂಥವರ ರಕ್ಷಣೆ ಸ್ವತಃ ಆಗುತ್ತದೆ. ಇನ್ನು ಯಾರು ಸುಳ್ಳನ್ನು ಹೇಳುತ್ತಾರೋ ಅವರ ರಕ್ಷಣೆ ಆಗುವುದಿಲ್ಲ, ಅಸತ್ಯ ಮಾರ್ಗದಲ್ಲಿ ನಡೆಯುವಂಥವರ ರಕ್ಷಣೆ ಆಗುವುದಿಲ್ಲ. ಯಾರು ಸುಳ್ಳನ್ನು ಹೇಳುತ್ತಾರೋ ಮಾಯೆ ಅವರನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತದೆ, ಅಂಥವರು ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅಸತ್ಯವನ್ನು ಹೇಳುವಂಥವರು ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆ, ಮಕ್ಕಳು ಆತ್ಮಿಕ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಮ್ಮ ಕಾಯಿಲೆಯನ್ನು ಏಕೆ ಮುಚ್ಚಿಡುತ್ತಾರೆ? ಉತ್ತರ, ಏಕೆಂದರೆ ಅವರಿಗೆ ತಮ್ಮ ಮರ್ಯಾದೆಯ ಭಯ ಇರುತ್ತದೆ. ಅವರಿಗೆ ಗೊತ್ತಿದೆ ಮಾಯೆ ನನಗೆ ಪೆಟ್ಟನ್ನು ಕೊಟ್ಟಿದೆ, ನನ್ನ ದೃಷ್ಟಿ ಅಪವಿತ್ರ ಆಗಿದೆ ಎಂದು. ಆದರೂ ಕೂಡ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಲ್ಲ ಮಾತನ್ನು ಮುಚ್ಚಿಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವು ಎಷ್ಟು ಜಾಸ್ತಿ ನಿಮ್ಮ ತಪ್ಪನ್ನು ಮುಚ್ಚಿಡುತ್ತೀರೋ ಅಷ್ಟು ನೀವು ಇನ್ನೂ ಕೆಳಗಡೆ ಬೀಳುತ್ತಾ ಹೋಗುತ್ತೀರಾ, ಮಾಯೆ ನಿಮ್ಮನ್ನು ನುಂಗಿ ಬಿಡುತ್ತದೆ. ನಂತರ ನೀವು ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತೀರಾ. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮನ್ಮತ ಅಥವಾ ಅಸುರಿ ಮತದಂತೆ ನೀವೀಗ ನಡೆಯಬಾರದು. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳಿಗೆ ಈ ಮಾತಿನ ನಿಶ್ಚಯ ಇದೆ, ಆತ್ಮಿಕ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆದ್ದರಿಂದ ಗಾಯನ ಇದೆ, ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು. ಮೂಲ ವತನದಲ್ಲಿ ಎಲ್ಲ ಆತ್ಮರು ಒಟ್ಟಿಗೆ ನಿವಾಸವನ್ನು ಮಾಡುತ್ತಾರೆ. ಮೂಲ ವತನದಲ್ಲಿ ಆತ್ಮರು ಬೇರೆ ಬೇರೆ ಕಡೆ ಇರುವುದಿಲ್ಲ. ಇಲ್ಲಿಗೆ ಬಂದ ನಂತರ ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ದೂರ ಆಗಿ ಬಿಡುತ್ತೇವೆ. ಮೂಲ ವತನದಲ್ಲಿ ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಭಿನ್ನ ಆಗಿ ಬೇರೆ ಸ್ಥಾನದಲ್ಲಿ ಇರುವುದಿಲ್ಲ. ಈ ಸೃಷ್ಟಿಗೆ ಬಂದ ನಂತರ ತಂದೆಯನ್ನು ನಾವು ಅಗಲುತ್ತೇವೆ. ಈ ಸೃಷ್ಟಿಗೆ ಬಂದು ಆತ್ಮರಾದ ನಾವು ನಮ್ಮ ನಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಸತೋ ಪ್ರಧಾನ ಆತ್ಮರಾಗಿರುವ ನಾವು ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನ ಆಗಿ ಬಿಡುತ್ತೇವೆ. ಎಲ್ಲರೂ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಪ್ರತಿ 5,000 ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತೇನೆ. ಈ ಸೃಷ್ಟಿಚಕ್ರ 5,000 ವರ್ಷದ ಚಕ್ರ ಆಗಿದೆ. ನಿರಾಕಾರ ಪರಮಾತ್ಮ ಶಿವತಂದೆ ಅವಶ್ಯವಾಗಿ ಬ್ರಹ್ಮನ ತನುವಿನ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮೇಲೆ ಕುಳಿತು ಪ್ರೇರಣೆಯನ್ನು ನೀಡುವುದಿಲ್ಲ, ಮೇಲಿನಿಂದ ಪರಮಾತ್ಮ ತಂದೆ ಪ್ರೇರಣೆಯನ್ನು ನೀಡುವುದಿಲ್ಲ. ಹೇಗೆ ಆತ್ಮರಾದ ನೀವು ಶರೀರವನ್ನು ಧಾರಣೆ ಮಾಡಿಕೊಂಡು ಮಾತನಾಡುತ್ತೀರಾ, ವ್ಯವಹಾರವನ್ನು ಮಾಡುತ್ತೀರಾ, ಅದೇ ರೀತಿ ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಬ್ರಹ್ಮನ ತನುವಿನ ಮೂಲಕ ನಾನು ನಿಮ್ಮ ಜೊತೆ ಮಾತನಾಡುತ್ತೇನೆ. ಮಕ್ಕಳಾದ ನಿಮಗೆ ನಾನು ಬ್ರಹ್ಮನ ತನುವಿನ ಮೂಲಕ ಆದೇಶವನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಇನ್ನು ಯಾರು ಪರಮಾತ್ಮ ತಂದೆಯ ಆದೇಶದಂತೆ ಎಷ್ಟು ನಡೆಯುತ್ತಾರೋ ಅವರು ಅಷ್ಟು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕೆಲವರು ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ, ಕೆಲವರು ನಡೆಯುವುದಿಲ್ಲ. ಟೀಚರ್ ಹೇಳಿದಂತೆ ಕೇಳುವುದು ಕೇಳದೇ ಇರುವುದು ನಿಮಗೆ ಬಿಟ್ಟಿದ್ದು. ಯಾರು ಟೀಚರ್ ಹೇಳಿದಂತೆ ಕೇಳುತ್ತಾರೋ ಶ್ರೀಮತದಂತೆ ನಡೆಯುತ್ತಾರೋ ಅವರು ತಮಗೆ ಲಾಭ ಆಗುವಂತೆ ಮಾಡಿಕೊಳ್ಳುತ್ತಾರೆ. ಯಾರು ಟೀಚರ್ ಹೇಳಿದಂತೆ ಕೇಳುವುದಿಲ್ಲವೋ ಅವರು ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಯಾರು ಟೀಚರ್ ಹೇಳಿದ ಮಾತನ್ನು ಕೇಳುವುದಿಲ್ಲವೋ ಅವರು ಫೇಲ್ ಆಗುತ್ತಾರೆ. ಪರಮಾತ್ಮ ಶಿವತಂದೆ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಶಿವತಂದೆ ಮಕ್ಕಳಾದ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವೀಗ ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ನಂತರ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು. ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ? ಇಲ್ಲಿ ಶಾರೀರಿಕ ತಂದೆಯ ಮಾತೇ ಇಲ್ಲ, ಇಲ್ಲಿ ಆತ್ಮಿಕ ತಂದೆಯ ಮಾತಿದೆ.
ತಂದೆ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ ಯಾರು ಎಷ್ಟು ಶ್ರೀಮಂತದಂತೆ ನಡೆಯುತ್ತಾರೋ ಅವರು ಅಷ್ಟು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು. ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆಯುತ್ತೇವೆ ಅಷ್ಟು ಜಾಸ್ತಿ ನಮಗೆ ಆಸ್ತಿ ಸಿಗುತ್ತದೆ ಎಂದು. ಪರಮಾತ್ಮ ಶಿವ ತಂದೆ ಹೇಳುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ. ಏಕೆಂದರೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ. ಈ ರಾವಣ ರಾಜ್ಯದಲ್ಲಿ ಪಾಪಾತ್ಮರು ಪಾಪಾತ್ಮರ ಸಮ್ಮುಖಕ್ಕೆ ಹೋಗಿ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಿರುತ್ತಾರೆ. ಆದರೆ ಯಾರಿಗೂ ಕೂಡ ಇದು ಗೊತ್ತಿಲ್ಲ, ಪುಣ್ಯಾತ್ಮರೇ ಪುನಃ ಪಾಪಾತ್ಮರಾಗುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಪುಣ್ಯಾತ್ಮರು ಸದಾ ಪುಣ್ಯಾತ್ಮರಾಗೇ ಇರುತ್ತಾರೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪುಣ್ಯಾತ್ಮರು ಪುನಃ ಪಾಪಾತ್ಮರಾಗುತ್ತಾರೆ. 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುತ್ತೀರಾ, ಪಾಪಾತ್ಮರಾಗುತ್ತೀರಾ. ನಂತರ ಪುನಃ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ. ಯಾವಾಗ ನೀವು ಪುಣ್ಯಾತ್ಮರಾಗಿರುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಎಲ್ಲರಿಗೂ ತಿಳಿಸುವುದಿಲ್ಲ. ಮಕ್ಕಳಾದ ನೀವು ಎಲ್ಲರ ಸೇವೆಯನ್ನು ಮಾಡುತ್ತೀರಾ. ಮನುಷ್ಯರು ಈ ಸಮಯದಲ್ಲಿ ಅಸುರರಾಗುತ್ತಿದ್ದಾರೆ. ಆ ಕಾರಣದಿಂದ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನುವ ಜ್ಞಾನದ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಎಲ್ಲದಕ್ಕೂ ಆಧಾರ ಇದೇ ಮಾತಾಗಿದೆ. ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ ಅನ್ನುವ ಮಾತೆ ಎಲ್ಲಾ ಮಾತಿಗೂ ಆಧಾರ ಆಗಿದೆ. ಶ್ರೀಕೃಷ್ಣ ದೇಹಧಾರಿಯಾಗಿದ್ದಾರೆ. ಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ. ಆತ್ಮರಿಗೆ ತಂದೆ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ. ನಿರಾಕಾರ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಬಲೆ ಪ್ರಜಾಪಿತ ಎಂದು ಕರೆಯುತ್ತಾರೆ, ಆದರೆ ಪ್ರಜಾಪಿತ ಬ್ರಹ್ಮ ಕೂಡ ಸಾಕಾರದಲ್ಲೇ ಇದ್ದಾರೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಿದ್ದಾರೆ. ಆದರೆ ಕೆಲವು ಮಕ್ಕಳು ತಂದೆ ಹೇಳುವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಉಲ್ಟಾ ಮಾರ್ಗದಲ್ಲಿ ನಡೆದು ಕಾಡಿಗೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ನಗರದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಗರಕ್ಕೆ ಹೋಗುವ ಮಾರ್ಗವನ್ನು ತೋರಿಸುತ್ತಾರೆ ಅಥವಾ ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಾರೆ. ಆದರೆ ತಂದೆ ತೋರಿಸುತ್ತಿರುವ ಮಾರ್ಗದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜನ ಕಾಡಿಗೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಯಾರು ಕಾಡಿಗೆ ಹೋಗುತ್ತಾರೋ ಅವರು ಪುನಃ ಮುಳ್ಳಾಗಿ ಬಿಡುತ್ತಾರೆ. ಯಾರು ತಂದೆ ತೋರಿಸುವ ಮಾರ್ಗದಂತೆ ನಡೆಯದೆ ಕಲಿಯುಗ ಅನ್ನುವ ಕಾಡಿನಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅವರು ಪುನಃ ಮುಳ್ಳಾಗಿ ಬಿಡುತ್ತಾರೆ. ಕೆಲವರು ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದರೂ ಕೂಡ ತಂದೆ ತೋರಿಸುವ ಮಾರ್ಗದಂತೆ ಸಂಪೂರ್ಣ ನಡೆಯುವುದಿಲ್ಲ. ಅಂಥವರು ಮಧ್ಯದಲ್ಲೇ ಉಳಿದುಕೊಳ್ಳುತ್ತಾರೆ. ಯಾರು ಪರಮಾತ್ಮ ತಂದೆ ತೋರಿಸುವಂತಹ ಮಾರ್ಗದಂತೆ ನಡೆಯದೆ ಮಧ್ಯದಲ್ಲೇ ನಿಲ್ಲುತ್ತಾರೋ ಅಂಥವರು ಸ್ವರ್ಗದಲ್ಲಿ ಲೇಟಾಗಿ ಬರುತ್ತಾರೆ. ಯಾರು ಮಧ್ಯದಲ್ಲೇ ನಿಲ್ಲುತ್ತಾರೋ ಅವರು ಸ್ವರ್ಗದ ಅಂತ್ಯದಲ್ಲಿ ಬರುತ್ತಾರೆ. ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ. ತ್ರೇತಾಯುಗಕ್ಕೆ ವಾಸ್ತವದಲ್ಲಿ ಸ್ವರ್ಗ ಎಂದು ಕರೆಯುವುದಿಲ್ಲ. ಏಕೆಂದರೆ ತ್ರೇತಾಯುಗದಲ್ಲಿ 25% ಎಲ್ಲಾ ಪ್ರಾಪ್ತಿಗಳು ಕಡಿಮೆ ಆಗಿರುತ್ತದೆ. ತ್ರೇತಾಯುಗ ಅಂದರೆ 25% ಕಡಿಮೆ ಸ್ವರ್ಗ ಆಗಿದೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ಹೊಸ ಜಗತ್ತನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಈ ರೀತಿ ಹೇಳುವುದಿಲ್ಲ, ಈ ಹಳೆಯ ಜಗತ್ತನ್ನು ಮರೆತು ತ್ರೇತಾಯುಗವನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ತ್ರೇತಾಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯುವುದಿಲ್ಲ. ಮಕ್ಕಳು ಸರಿಯಾದ ಮಾರ್ಗದಂತೆ ನಡೆಯದೇ ಇರುವ ಕಾರಣ ಏರುಪೇರಿನಲ್ಲಿ ಬರುತ್ತಿರುತ್ತಾರೆ. ಮಕ್ಕಳು ಸರಿಯಾದ ಮಾರ್ಗವನ್ನು ಹಿಡಿದುಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯದೇ ಇರುವ ಕಾರಣ ಮಕ್ಕಳ ಸ್ಥಿತಿ ಏರುಪೇರಾಗುತ್ತಿರುತ್ತದೆ. ನಾಟಕದ ಅನುಸಾರ ಕಲ್ಪದ ಮೊದಲು ಯಾರು ಈ ಪರೀಕ್ಷೆಯನ್ನು ಸಂಪೂರ್ಣ ಪಾಸ್ ಮಾಡಿದ್ದಾರೋ ಈಗಲೂ ಕೂಡ ಅವರೇ ಈ ಪರೀಕ್ಷೆಯನ್ನು ಸಂಪೂರ್ಣ ಪಾಸ್ ಮಾಡುತ್ತಾರೆ. ತ್ರೇತಾಯುಗಕ್ಕೆ ಹೋಗುವಂತವರಿಗೆ ಫೇಲ್ ಆಗಿರುವ ಆತ್ಮರು ಎಂದು ಕರೆಯಲಾಗುತ್ತದೆ. ಯಾರು ಸ್ವರ್ಗದ ನಿವಾಸಿಗಳಾಗುತ್ತಾರೋ ಅವರೇ ಸಂಪೂರ್ಣ ಪಾಸ್ ಆದ ಆತ್ಮರಾಗಿದ್ದಾರೆ. ಯಾರು ಈಗ ಪಾಸ್ ಆಗುತ್ತಾರೋ ಪ್ರತಿ ಕಲ್ಪದಲ್ಲೂ ಅವರೇ ಈ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ಯಾರು ಈಗ ಪಾಸ್ ಆಗಿದ್ದಾರೋ ಕಲ್ಪ ಕಲ್ಪಾಂತರದಲ್ಲೂ ಅವರೇ ಈ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ಜನ್ಮ ಜನ್ಮಾಂತರದಲ್ಲೂ ಪ್ರತಿ ಸಂಗಮ ಯುಗದಲ್ಲಿ ಈಗ ಪಾಸ್ ಆಗಿರುವ ಆತ್ಮನೇ ಪಾಸ್ ಆಗುತ್ತಾರೆ. ಈಗ ನೀವು ಹೇಗೆ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೀರೋ ಪ್ರತಿ ಕಲ್ಪದಲ್ಲೂ ಪ್ರತಿ ಸಂಗಮ ಯುಗದಲ್ಲೂ ಅದೇ ರೀತಿ ಈ ಪರೀಕ್ಷೆಯನ್ನು ನೀವು ಪಾಸ್ ಮಾಡುತ್ತೀರಾ. ಯಾರು ಹೂವಾಗುವಂತಹ ಆತ್ಮರು ಅಲ್ಲವೋ
ಬಲೆ ಅವರನ್ನು ಈ ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರಲು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ಹೂ ಆಗುವುದಿಲ್ಲ. ಎಕ್ಕೆ ಹೂ ಕೂಡ ಇದೆ ತಾನೆ, ಮುಳ್ಳಂತೂ ಎಲ್ಲರಿಗೂ ಚುಚ್ಚುತ್ತಿರುತ್ತದೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ಮುಳ್ಳನ್ನಾಗಿ ಮಾಡಿಬಿಡುತ್ತದೆ. ಅನೇಕರು ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಯಾರು ಮುಳ್ಳಾಗುತ್ತಾರೋ ಅವರು ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಯಾರು ಯಜ್ಞದ್ರೋಹಿಗಳಾಗುತ್ತಾರೋ ಅವರು ಪರಮಾತ್ಮ ತಂದೆಯ ಮನೆಯನ್ನು ಬಿಟ್ಟು ಮಾಯೆಗೆ ವಶಾಗಿ ಹೋಗಿಬಿಡುತ್ತಾರೆ. ತಂದೆಯ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋದರೆ ಅಂಥವರಿಗೆ ಯಜ್ಞದ್ರೋಹಿಗಳು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಮಾಯೆಯಿಂದ ನಮ್ಮನ್ನು ಮುಕ್ತ ಮಾಡಲು ಬಂದಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಎಂದು. ಮಕ್ಕಳು ಬಾಬಾರವರಿಗೆ ಹೇಳುತ್ತೀರಾ, ಬಾಬಾ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ, ಮಾಯೆ ನನ್ನನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತಿದೆ ಎಂದು. ಮಾಯೆ ಅನ್ನುವ ಅಯಸ್ಕಾಂತ ಬಹಳಷ್ಟು ಆಕರ್ಷಣೆ ಮಾಡುತ್ತದೆ ಎಂದು ಮಕ್ಕಳು ಹೇಳುತ್ತೀರಾ. ಮಾಯೆ ಅಯಸ್ಕಾಂತ ಆಗಿದೆ. ಮಾಯೆ ಅನ್ನುವ ಅಯಸ್ಕಾಂತದಲ್ಲಿ ಕಡಿಮೆ ಆಕರ್ಷಣೆ ಇಲ್ಲ. ಈ ಸಮಯದಲ್ಲಿ, ಈ ಕಲಿಯುಗದಲ್ಲಿ ನೋಡಿ, ಸೌಂದರ್ಯತೆ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಎಷ್ಟೊಂದು ಫ್ಯಾಷನ್ ಅನ್ನು ಮಾಡಿಕೊಂಡು ಫ್ಯಾಷನೇಬಲ್ ಆಗಿಬಿಟ್ಟಿದ್ದಾರೆ. ಸುಂದರವಾಗಿ ಕಾಣುವುದಕ್ಕೋಸ್ಕರ ಎಲ್ಲರೂ ಎಷ್ಟೊಂದು ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೆ. ಫಿಲಂನಲ್ಲಿ ಎಂತೆಂತಹ ದೃಶ್ಯವನ್ನು ತೋರಿಸುತ್ತಾರೆ. ಮೊದಲು ಈ ಫಿಲಂಗಳು ಇರಲಿಲ್ಲ. 100 ವರ್ಷದ ಒಳಗಡೆ ಇಷ್ಟೆಲ್ಲ ವಸ್ತುಗಳು ಈ ಜಗತ್ತಿನಲ್ಲಿ ನಿರ್ಮಾಣ ಆಗಿದೆ. ಈ ಫಿಲಂನ ಮೂಲಕ ನೀವು ನಾಟಕದ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು. 100 ವರ್ಷದ ಒಳಗಡೆ ಈ ಕಲಿಯುಗ ಸ್ವರ್ಗದ ಸಮಾನ ಆಗಿಬಿಟ್ಟಿದೆ. ಇದೆಲ್ಲ ವಿಜ್ಞಾನದ ಸುಖ ಆಗಿದೆ. ಸತ್ಯುಗದಲ್ಲಿ ಇದೇ ವಿಜ್ಞಾನ ನಿಮಗೆ ಬಹಳಷ್ಟು ಸುಖವನ್ನು ಕೊಡುತ್ತದೆ. ಸತ್ಯುಗದಲ್ಲಿ ವಿಜ್ಞಾನಿಗಳಿಗೆ ತಮ್ಮದೇ ಆದ ಅಹಂಕಾರ ಇರುವುದಿಲ್ಲ. ಸತ್ಯುಗದಲ್ಲಿ ವಿಜ್ಞಾನ ಬಹಳಷ್ಟು ಸುಖವನ್ನು ಕೊಡುತ್ತದೆ. ಸತ್ಯುಗದಲ್ಲಿ ವಿಜ್ಞಾನದಿಂದ ತಯಾರಾದ ವಸ್ತುಗಳು ನಮಗೆ ಬಹಳಷ್ಟು ಸುಖವನ್ನು ಕೊಡುತ್ತದೆ. ಈ ಸುಖ ಸ್ಥಿರವಾದ ಸುಖ ಆಗಬೇಕು. ಅದಕ್ಕೋಸ್ಕರ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ವಿಜ್ಞಾನದ ಮೂಲಕ ಸುಖವನ್ನು ನೀಡುವ ಎಷ್ಟೆಲ್ಲ ವಸ್ತುಗಳು ತಯಾರಾಗುತ್ತಿದೆಯೋ ಆ ವಸ್ತುಗಳ ಮೂಲಕ ನಮಗೆ ಸ್ಥಿರವಾದ ಸುಖ ಸಿಗಬೇಕು. ಅದಕ್ಕೋಸ್ಕರ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಈಗ ಮಕ್ಕಳಿಗೆ ಶ್ರೇಷ್ಠ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ನೋಡಿ. ಆದರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಮಾನ್ಯತೆಯನ್ನೇ ನೀಡುವುದಿಲ್ಲ. ಪರಮಾತ್ಮ ತಂದೆ ನನಗೆ ಓದಿಸುತ್ತಿದ್ದಾರೆ ಎಂದು ಕೆಲವು ಮಕ್ಕಳು ಒಪ್ಪಿಕೊಳ್ಳುವುದೇ ಇಲ್ಲ. ಒಳ್ಳೊಳ್ಳೆ ಮಕ್ಕಳು ಕೂಡ ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಮಾಯೆ ಮಕ್ಕಳನ್ನು ಸಂಪೂರ್ಣ ವಶ ಮಾಡಿಕೊಂಡು ಬಿಡುತ್ತದೆ. ಆದರೆ ಪುನಃ ಒಮ್ಮೆ ಜ್ಞಾನವನ್ನು ಕೇಳಿದ್ದಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ. ಒಮ್ಮೆ ಜ್ಞಾನವನ್ನು ಕೇಳಿದ್ದಾರೆ ಅಂದ ಮೇಲೆ ಜ್ಞಾನವನ್ನು ಕೇಳಿರುವ ಆತ್ಮರು ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ. ಆದರೆ ಸ್ವರ್ಗದಲ್ಲಿ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಹೇಳುತ್ತಾರೆ, ನಾನು ನಾರಾಯಣ ಆಗುತ್ತೇನೆ ಎಂದು. ಪರಮಾತ್ಮ ತಂದೆ, ನೀವು ಸ್ವರ್ಗದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ಕೇಳಿದರೆ ಎಲ್ಲಾ ಮಕ್ಕಳು ಹೇಳುತ್ತಾರೆ, ನಾನು ನಾರಾಯಣ ಆಗುತ್ತೇನೆ ಎಂದು. ಅಂದ ಮೇಲೆ ನಾರಾಯಣ ಆಗುವಷ್ಟು ಪುರುಷಾರ್ಥವನ್ನು ಮಾಡಬೇಕು. ಆದರೆ ಇದು ಸಂಪೂರ್ಣ ನಾಟಕದ ಆಟ ಆಗಿದೆ. ಯಾರು ಉನ್ನತ ಸ್ಥಿತಿಗೆ ಏರುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಏರುವ ಕಲೆಗೆ ಹೋಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಕೆಲವರು ಏರುವ ಕಲೆಗೆ ಹೋಗುತ್ತಾರೆ, ಇನ್ನು ಕೆಲವರು ಕೆಳಗಡೆ ಬೀಳುತ್ತಿರುತ್ತಾರೆ. ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಮಕ್ಕಳು ಪುರುಷಾರ್ಥದಲ್ಲಿ ಏರುಪೇರಿನಲ್ಲಿ ಬರುತ್ತಿರುತ್ತಾರೆ. ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆ ಆಗಿದೆ. ಈಗ ನಿಮಗೆ ಪರಮಾತ್ಮ ತಂದೆ ಅಪಾರ ಖಜಾನೆಯನ್ನು ನೀಡುತ್ತಿದ್ದಾರೆ. ಸತ್ಯುಗದಲ್ಲಿ ಕರ್ಮ ಭೋಗದ ಮಾತೇ ಇರುವುದಿಲ್ಲ. ಈ ಸಮಯದಲ್ಲಿ ನಾವು ಎಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತೇವೋ ಅಷ್ಟು ಸತ್ಯುಗದಲ್ಲಿ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದ ಮೇಲೆ ಈಗ ನಾವು ಮೇಲೆ ಏರಿದರೂ ಕೂಡ ಪುನಃ ನಾವು ಕೆಳಗಡೆ ಬೀಳಲೇಬೇಕು ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಬರಬಾರದು. ಜಾಸ್ತಿ ಕೆಳಗಡೆ ಬಿದ್ದಿರುವಂಥವರು ಈಗ ಸಂಪೂರ್ಣ ಮೇಲೆ ಏರಲೇಬೇಕು. ನಾಟಕದ ಅನುಸಾರ ಪುರುಷಾರ್ಥ ನಡೆಯುತ್ತಿರುತ್ತದೆ. ಎಲ್ಲರಿಗಿಂತ ಜಾಸ್ತಿ ಶಿವನ ಪೂಜೆಯನ್ನು ಮಾಡುತ್ತಾರೆ. ಜಾಸ್ತಿ ಶಿವನ ಪೂಜೆ ನಡೆಯುತ್ತದೆ. ಪುನಃ ಪರಮಾತ್ಮ ಶಿವ ತಂದೆ ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ. ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುವುದು ಎಷ್ಟು ದೊಡ್ಡ ಅಜ್ಞಾನ ಆಗಿದೆ. ಬಲೆ ಶಿವನ ಪೂಜೆಯನ್ನು ಮಾಡುತ್ತಾರೆ, ಬಲಿಯನ್ನೂ ಕೂಡ ಅರ್ಪಣೆ ಮಾಡುತ್ತಾರೆ. ಆದರೆ ಪರಮಾತ್ಮ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಬಂದು ಹೇಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ.
ಈಗ ಶಿಕ್ಷಣವನ್ನು ಕಲಿತು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಮಾಯೆ ಯಾರನ್ನೂ ಬಿಡುವುದಿಲ್ಲ. ಮಾಯೆ ಮಕ್ಕಳನ್ನು ಸಂಪೂರ್ಣ ಹಿಡಿದುಕೊಂಡು ಬಿಡುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ನಿಮ್ಮ ಸತ್ಯ ಸತ್ಯ ಚಾರ್ಟನ್ನು ಬರೆಯಿರಿ. ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದೇ ಇಲ್ಲ. ಯಾರು ಸತ್ಯವನ್ನು ಹೇಳುವುದಿಲ್ಲವೋ ಅವರು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಶಿಕ್ಷೆಯನ್ನು ಅನುಭವ ಮಾಡುವಾಗ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಪರಮಾತ್ಮ ತಂದೆ ನನ್ನನ್ನು ಕ್ಷಮಿಸಿ, ಪುನಃ ನಾನು ಇಂತಹ ತಪ್ಪನ್ನು ಮಾಡುವುದಿಲ್ಲ ಎಂದು. ಸಣ್ಣ ಮಕ್ಕಳು ಏನಾದರೂ ಕೆಟ್ಟ ಕೆಲಸವನ್ನು ಮಾಡಿದರೆ ಅವರ ತಂದೆ ಅವರಿಗೆ ಹೊಡೆಯುತ್ತಾರೆ. ತಂದೆ ಹೊಡೆದಾಗ ಮಕ್ಕಳು ಅಯ್ಯೋ ಅಯ್ಯೋ ಎಂದು ಹೇಳುತ್ತಾರೆ. ಅದೇ ರೀತಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಇಷ್ಟು ದೊಡ್ಡ ತಂದೆಯಾಗಿದ್ದರೂ ಕೂಡ ಎಷ್ಟು ನಮ್ರತೆಯಿಂದ ಪರಮಾತ್ಮ ತಂದೆ ವ್ಯವಹಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಮೃದು ಮನಸ್ಸುಳ್ಳವರಾಗಿದ್ದಾರೆ. ಪರಮಾತ್ಮ ತಂದೆ ಬಹಳಷ್ಟು ಮೃದು ಆಗಿದ್ದಾರೆ. ಹೇಗೆ ಸಣ್ಣ ಮಕ್ಕಳು ಮೃದು ಸ್ವಭಾವದವರಾಗಿರುತ್ತಾರೆ, ಸಣ್ಣ ಮಕ್ಕಳು ಮೃದುವಾಗಿ ಇರುತ್ತಾರೆ. ಯಾವುದಾದರೂ ಮಾತು ನಡೆಯಿತು ಅಂದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ನಾಟಕದ ಅನುಸಾರ ಈ ರೀತಿ ನಡೆದಿದೆ, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಎಂದು. ಮಕ್ಕಳು ಏನಾದರೂ ತಪ್ಪನ್ನು ಮಾಡಿದಾಗ ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ನಾಟಕದ ಅನುಸಾರ ಈ ರೀತಿ ನಡೆದಿದೆ, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು. ಆದರೆ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಾರೆ, ಮುಂದೆ ಇಂತಹ ತಪ್ಪನ್ನು ಮಾಡಬೇಡಿ ಎಂದು. ಶ್ರೀಮತ ಮತ್ತು ಅಸುರಿ ಮತ ಇದೆ ತಾನೆ. ಈ ಬ್ರಹ್ಮ ಅಲೌಕಿಕ ತಂದೆಯಾಗಿದ್ದಾರೆ, ಆದರೂ ಕೂಡ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಇಲ್ಲಿ ಇದ್ದಾರೆ. ಹದ್ದಿನ ತಂದೆ ಹೇಳಿದ್ದನ್ನು ಕೆಲವರು ಕೇಳಬಹುದು, ಕೆಲವರು ಕೇಳದೇ ಇರಬಹುದು. ಹದ್ದಿನ ಲೌಕಿಕ ತಂದೆಯ ಮಾತನ್ನು ಕೆಲವು ಮಕ್ಕಳು ಕೇಳುತ್ತಾರೆ, ಕೆಲವು ಮಕ್ಕಳು ಕೇಳದೇ ಇರಬಹುದು. ಆದರೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಈ ಬ್ರಹ್ಮಾ ತಂದೆಯನ್ನು ನಿಮಿತ್ತ ಮಾಡಿದ್ದಾರೆ. ಅಂದ ಮೇಲೆ ಈ ಬ್ರಹ್ಮಾ ತಂದೆಯ ಮಾತನ್ನು ನಾವು ಅವಶ್ಯವಾಗಿ ಕೇಳಬೇಕು. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಮಾಯೇನು ಕಡಿಮೆ ಇಲ್ಲ. ಮಾಯೆ ಮಕ್ಕಳ ಮೂಲಕ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಈಶ್ವರೀಯ ಮತ ಆಗಿದೆ. ತಂದೆ ಹೇಳುತ್ತಾರೆ, ಈ ಬ್ರಹ್ಮನ ಮೂಲಕ ನಿಮಗೆ ಯಾವುದೇ ಮತ ಸಿಕ್ಕರೂ ಕೂಡ ಆ ಮತದಂತೆ ನೀವು ನಡೆಯಬೇಕು. ಒಂದು ವೇಳೆ ಬ್ರಹ್ಮನ ಮೂಲಕ ನಿಮಗೆ ತಪ್ಪು ಮತ ಸಿಕ್ಕರೂ ಕೂಡ ಆ ಮತವನ್ನು ಸರಿಪಡಿಸಲು ನಾನು ಕುಳಿತಿದ್ದೇನೆ. ಬ್ರಹ್ಮ ತಂದೆ ನಿಮಗೆ ತಪ್ಪು ಮತವನ್ನು ಕೊಟ್ಟರೂ ಕೂಡ ನೀವು ಆ ಮತದಂತೆ ನಡೆಯಿರಿ, ಆಗ ಆ ಮಾತನ್ನು ನಾನು ಸರಿಪಡಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ಅನುಭವಿ ರಥವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ಪರಮಾತ್ಮ ತಂದೆಗೋಸ್ಕರ ಎಷ್ಟೊಂದು ನಿಂದನೆಯನ್ನು ಮಾಡಿಸಿಕೊಂಡಿದ್ದಾರೆ. ಪರಮಾತ್ಮ ತಂದೆಯ ಜೊತೆ ಬಹಳಷ್ಟು ಶುದ್ಧತೆಯಿಂದ ಇರಬೇಕು. ನೀವೀಗ ಎಷ್ಟು ಸ್ವಚ್ಛತೆಯಿಂದ ವ್ಯವಹಾರವನ್ನು ಮಾಡುತ್ತೀರಾ, ನೀವೀಗ ಎಷ್ಟು ಜಾಸ್ತಿ ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ, ಅಷ್ಟು ಪರಮಾತ್ಮ ತಂದೆ ನಿಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ಯಾರು ಅಸತ್ಯ ನಡತೆಯಂತೆ ನಡೆದುಕೊಳ್ಳುತ್ತಾರೋ, ಯಾರು ಸುಳ್ಳನ್ನು ಹೇಳುತ್ತಾರೋ, ಅವರ ರಕ್ಷಣೆ ಆಗುವುದಿಲ್ಲ. ಅಂಥವರು ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅಸತ್ಯವನ್ನು ಹೇಳುವವರು ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಅಸತ್ಯವನ್ನು ಹೇಳುವಂಥವರ ಮೂಗನ್ನು ಮಾಯೆ ಹಿಡಿದುಕೊಂಡು ಬಿಡುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಮಾಯೆ ಮಕ್ಕಳನ್ನು ನುಂಗಿ ಬಿಡುತ್ತದೆ ಎಂದು. ಆದ್ದರಿಂದ ನಾನು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿದ್ದೇನೆ ಎಂದು ಮಕ್ಕಳಿಗೆ ಗೊತ್ತಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಮಾಯೆ ನನ್ನನ್ನು ಸಂಪೂರ್ಣ ನುಂಗಿಬಿಟ್ಟಿದೆ. ಮಾಯೆ ನುಂಗಿರುವ ಕಾರಣ ನಾನು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಏನಾದರೂ ಆಗಲಿ, ಆದರೆ ಎಂದೂ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ನಿಲ್ಲಿಸಬೇಡಿ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಯಾವಾಗ ಫಲವನ್ನು ಪಡೆದುಕೊಳ್ಳುತ್ತೀರಾ? ಭವಿಷ್ಯದಲ್ಲಿ ಫಲವನ್ನು ಪಡೆದುಕೊಳ್ಳುತ್ತೀರಾ? ಏಕೆಂದರೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತದೆ. ಸ್ವರ್ಗದ ನಿರ್ಮಾಣ ಆಗುತ್ತದೆ ಅನ್ನುವುದು ಗೊತ್ತಿಲ್ಲ. ನಿಮ್ಮಲ್ಲೂ ಕೂಡ ಅನೇಕ ಮಕ್ಕಳು ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಒಂದು ವೇಳೆ ಸದಾ ಈಗ ನಮಗೋಸ್ಕರ ಜಗತ್ತು ಪರಿವರ್ತನೆ ಆಗುತ್ತದೆ ಅನ್ನುವ ಮಾತು ಸ್ಮೃತಿಯಲ್ಲಿ ಇದ್ದರೆ ಖುಷಿ ಕೂಡ ಸದಾ ಇರುತ್ತದೆ. ಆದರೆ ಮಾಯೆ ತಂದೆಯ ನೆನಪನ್ನೇ ಮರೆಸಿ ಬಿಡುತ್ತದೆ. ಮಾಯೆಯ ಜೊತೆ ಅಂತ್ಯದವರೆಗೂ ಯುದ್ಧ ನಡೆಯುತ್ತದೆ. ಮಾಯೆಯ ಜೊತೆ ನಾವು ಅಂತ್ಯದವರೆಗೂ ಯುದ್ಧವನ್ನು ಮಾಡುತ್ತೇವೆ. ಒಳ್ಳೊಳ್ಳೆ ಮಕ್ಕಳಿಗೆ ಗೊತ್ತಿದೆ, ನನ್ನಿಂದ ಈಗ ಇಂತಹ ತಪ್ಪಾಗಿದೆ ಎಂದು. ತಪ್ಪನ್ನು ಮಾಡಿದ ನಂತರವೂ ಮಕ್ಕಳು ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ. ಏಕೆಂದರೆ ಮರ್ಯಾದೆಗೆ ಹೆದರುತ್ತಾರೆ. ನಾನು ಸತ್ಯವನ್ನು ಹೇಳಿದರೆ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಕೆಲವು ಮಕ್ಕಳು ಹೆದರುತ್ತಾರೆ. ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಕೆಲವರು ಯುಗಲ್ ಆಗಿದ್ದಾರೆ. ಪತಿ ಪತ್ನಿ ಇಬ್ಬರು
ಜ್ಞಾನ ಮಾರ್ಗದಂತೆ ನಡೆಯುತ್ತಿರುತ್ತಾರೆ. ಅದರಲ್ಲಿ ಒಬ್ಬರು ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದ ನಂತರ ಇನ್ನೊಬ್ಬರು ವಿಚಾರ ಮಾಡುತ್ತಾರೆ, ನಾನು ಸತ್ಯವನ್ನು ಹೇಳಬೇಕು ಎಂದು. ಯಾರ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲವೋ ಅವರು ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಪ್ಪನ್ನು ಮುಚ್ಚಿಡುತ್ತಾರೆ. ನೀವು ಎಷ್ಟು ಜಾಸ್ತಿ ತಪ್ಪನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮುಚ್ಚಿಡುತ್ತೀರೋ ಅಷ್ಟು ನೀವು ಕೆಳಗಡೆ ಬೀಳುತ್ತಾ ಹೋಗುತ್ತೀರಾ. ಈ ಕಣ್ಣು ಹೇಗಿದೆ ಅಂದರೆ ವಿಕಾರಿ ದೃಷ್ಟಿಯಿಂದ ಅನ್ಯರನ್ನು ನೋಡುವುದನ್ನು ಕಣ್ಣು ಬಿಡುವುದೇ ಇಲ್ಲ, ಅಪವಿತ್ರ ದೃಷ್ಟಿಯಿಂದ ಅನ್ಯರನ್ನು ನೋಡುವುದನ್ನು ಕಣ್ಣು ಬಿಡುವುದೇ ಇಲ್ಲ. ಕೆಲವರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ, ಅವರು ಎಂದೂ ಕೂಡ ಅನ್ಯರನ್ನು ನೆನಪು ಮಾಡುವುದೇ ಇಲ್ಲ. ಕೆಲವರು ಎಷ್ಟು ಒಳ್ಳೆಯ ಮಕ್ಕಳಾಗಿದ್ದಾರೆ ಅಂದರೆ ಅವರು ಪರಮಾತ್ಮ ತಂದೆಯನ್ನು ಬಿಟ್ಟು ಅನ್ಯ ವ್ಯಕ್ತಿಗಳನ್ನು ನೆನಪೇ ಮಾಡುವುದಿಲ್ಲ. ಹೇಗೆ ಪತಿವ್ರತಾ ಸ್ತ್ರೀ ಇರುತ್ತಾರೆ, ಪತಿವ್ರತಾ ಸ್ತ್ರೀ ಎಂದೂ ಕೂಡ ಪರಪುರುಷರನ್ನು ನೋಡುವುದೇ ಇಲ್ಲ. ಪತಿವ್ರತಾ ಸ್ತ್ರೀಯ ದೃಷ್ಟಿ ಪರಪುರುಷರ ಮೇಲೆ ಬೀಳುವುದೇ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದು ವೇಳೆ ಮಾಲೆಯ ಮಣಿ ಆಗಬೇಕು ಅಂದರೆ ನಿಮ್ಮ ಸ್ಥಿತಿ ಇಷ್ಟು ಶ್ರೇಷ್ಠ ಆಗಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಾವು ಬೇರೆ ಯಾರನ್ನು ನೋಡಬಾರದು. ವಿಶ್ವಕ್ಕೆ ಮಾಲೀಕರಾಗುವುದು ಇದೇನು ಕಡಿಮೆ ಮಾತಲ್ಲ. ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ನಮಗೆ ಇನ್ನೇನು ಬೇಕು? ಪರಮಾತ್ಮ ತಂದೆ ಈಗ ಪ್ರತ್ಯಕ್ಷದಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಯಾವ ಯಾವ ಮಕ್ಕಳಲ್ಲಿ ಯಾವ ಯಾವ ವಿಶೇಷತೆ ಇದೆ ಎಂದು ಪ್ರತ್ಯಕ್ಷದಲ್ಲಿ ತೋರಿಸುತ್ತಾರೆ. ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ನಂಬರ್ ವಾರಾಗಿ ನೆನಪು ಪ್ರೀತಿಯನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಇಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಪರಮಾತ್ಮ ತಂದೆಯ ಬುದ್ಧಿ ಸೇವಾದಾರಿ ಮಕ್ಕಳ ಜೊತೆ ಜೋಡಣೆ ಆಗಿರುತ್ತದೆ. ಅಜ್ಞಾನ ಕಾಲದಲ್ಲೂ ಕೂಡ ಲೌಕಿಕ ತಂದೆ ಆಜ್ಞಾಕಾರಿ ಮಕ್ಕಳನ್ನೇ ಪ್ರೀತಿ ಮಾಡುತ್ತಿರುತ್ತಾರೆ. ಅಜ್ಞಾನ ಕಾಲದಲ್ಲೂ ಕೂಡ ಲೌಕಿಕ ತಂದೆಗೆ ಆಜ್ಞಾಕಾರಿ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ. ಪರಮಾತ್ಮ ತಂದೆಗೆ ಗೊತ್ತಿದೆ ನನ್ನ ಮಕ್ಕಳಲ್ಲಿ ಯಾವ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಎಂದು. ನೀವು ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರಾಗಿದ್ದೀರಾ, ನೀವು ಪರಮಾತ್ಮ ಶಿವ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಅಜ್ಜನಿಂದ ಈಗ ನಿಮಗೆ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಬ್ರಹ್ಮ ತಂದೆಯ ಬಳಿ ಆಸ್ತಿ ಇಲ್ಲ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಸರ್ವ ಆತ್ಮರಿಗೂ ಬೇಹದ್ದಿನ ತಂದೆಯಾಗಿದ್ದೇನೆ ಎಂದು. ಬೇಹದ್ದಿನ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ನಿಮಗೆ ಆಸ್ತಿಯನ್ನು ಕೊಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯ ಶ್ರೀಮಂತದಂತೆ ಈಗ ನಡೆಯಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಾನು ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ನನ್ನ ಸಮಾನ ಅಶರೀರಿಯನ್ನಾಗಿ ಮಾಡಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಈಗ ನಿಮ್ಮ ಆತ್ಮ ಜ್ಯೋತಿ ಬೆಳಗಿದೆ ಜ್ಞಾನ ಮತ್ತು ಯೋಗದಿಂದ. ಈಗ ನಿಮ್ಮ ಆತ್ಮ ಜ್ಯೋತಿ ಬೆಳಗುತ್ತಾ ಇದೆ. ಒಂದು ವೇಳೆ ಜ್ಞಾನ ಮತ್ತು ಯೋಗ ಸರಿ ಇಲ್ಲ ಅಂದರೆ ಧರ್ಮರಾಜನ ಮೂಲಕ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ಮೊದಲು ನಿಮ್ಮ ವಿಕರ್ಮವನ್ನು ಭಸ್ಮ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಮನುಷ್ಯರು ಬಲೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ಅಲ್ಪ ಕಾಲದ ಸುಖ ಇದೆ. ಯಾರು ಕಲಿಯುಗದ ಅಲ್ಪ ಕಾಲದ ಸುಖದ ಅನುಭವವನ್ನು ಮಾಡುತ್ತಿದ್ದಾರೋ ಬೇಹದ್ದಿನ ತಂದೆ ಅವರಿಗೆ ಆಸ್ತಿಯನ್ನು ಕೊಡುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಯಾರು ಸಂಪೂರ್ಣ ಬಡವರಾಗಿದ್ದಾರೋ, ಪತಿತರಾಗಿದ್ದಾರೋ, ಶಾಪಗ್ರಸ್ತರಾಗಿದ್ದಾರೋ, ಅಂದರೆ ಅಹಿಲೆಯರಾಗಿದ್ದಾರೋ, ಅವರನ್ನೇ ನಾನು ಶ್ರೀಮಂತರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಒಂದು ವೇಳೆ ಯಾರಾದರೂ ಪತಿತರಿಂದ ಪಾವನ ಆಗದೇ ಇದ್ದರೆ ಅವರು ವಿಜಯ ಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ. ಈಗ ಬೇಹದ್ದಿನ ತಂದೆಯ ಜೊತೆ ನಾವು ವ್ಯಾಪಾರವನ್ನು ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಈಗ ಎಲ್ಲರ ಸಂಪತ್ತು ಮಣ್ಣು ಪಾಲಾಗುತ್ತದೆ. ಈ ಜಗತ್ತಿನಲ್ಲಿ ಈಗ ಏನೆಲ್ಲವೂ ಇದೆಯೋ ಅದೆಲ್ಲವೂ ಮಣ್ಣು ಪಾಲಾಗುತ್ತದೆ. ಆದ್ದರಿಂದ ನೀವೀಗ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಬೇಕು. ಈಗ ಈ ಜಗತ್ತಿನಲ್ಲಿರುವ ಸಂಪೂರ್ಣ ಸಂಪತ್ತು ಮಣ್ಣು ಪಾಲಾಗುತ್ತದೆ. ಆದ್ದರಿಂದ ನಾವೀಗ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೇವೆ. ಬಾಬಾ, ನನ್ನ ಸರ್ವಸ್ವವನ್ನು ನೀವು ತೆಗೆದುಕೊಳ್ಳಿ, ನನ್ನನ್ನು ಸ್ವರ್ಗಕ್ಕೆ ಮಾಲೀಕನನ್ನಾಗಿ ಮಾಡಿ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಬಾಬಾ, ನನ್ನ ಬಳಿ ಏನೆಲ್ಲ ಇದೆಯೋ ಅದನ್ನು ನೀವು ತೆಗೆದುಕೊಳ್ಳಿ, ನನಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡಿ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನಂತೂ ದಾತ ಆಗಿದ್ದೇನೆ, ನಾನು ರಾಜ್ಯವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ ಅಥವಾ ವಿಶ್ವಕ್ಕೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ರಾಜ್ಯವನ್ನು ಸ್ಥಾಪನೆ ಮಾಡುವ ಮಾತಿನಲ್ಲಿ ಯಾವುದೇ ಖರ್ಚಿಲ್ಲ, ವಿಶ್ವಕ್ಕೆ ಮಾಲೀಕರಾಗುವ ಮಾತಿನಲ್ಲಿ ಯಾವುದೇ ಖರ್ಚಿಲ್ಲ. ಜಗತ್ತಿನಲ್ಲಿ ನೋಡಿ, ಯುದ್ಧವನ್ನು ಮಾಡಲು ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ. ಜಗತ್ತಿನಲ್ಲಿ ನೋಡಿ, ಯುದ್ಧಕ್ಕೋಸ್ಕರ ಎಷ್ಟೊಂದು ಖರ್ಚು ನಡೆಯುತ್ತಾ ಇದೆ. ಇಲ್ಲಿ ನೀವು ಏನು ಖರ್ಚನ್ನು ಮಾಡುತ್ತಿದ್ದೀರಾ?
ನಿಮ್ಮ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ನಿಮ್ಮ ಕೈಯಲ್ಲಿ ಯಾವುದೇ ಸ್ಥೂಲ ಶಕ್ತಿ ಇಲ್ಲ. ಯೋಗದ ಶಕ್ತಿಯಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಜಗತ್ತಿನ ಜನ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಶಾರೀರಿಕ ಶಕ್ತಿಯ ಮೂಲಕ, ಬಾಹುಬಲದ ಮೂಲಕ ಎಷ್ಟೊಂದು ಯುದ್ಧವನ್ನು ಮಾಡುತ್ತಾರೆ, ಆದರೂ ಕೂಡ ಅವರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಶಾರೀರಿಕ ಶಕ್ತಿಯ ಮೂಲಕ ಎಷ್ಟೊಂದು ಯುದ್ಧವನ್ನು ಮಾಡುತ್ತಾರೆ, ಆದರೂ ಕೂಡ ಅವರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಬಾಹುಬಲದ ಮೂಲಕ ಎಷ್ಟೊಂದು ಯುದ್ಧವನ್ನು ಮಾಡುತ್ತಾರೆ, ಆದರೂ ಕೂಡ ಅವರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ವಿಶ್ವಕ್ಕೆ ಮಾಲೀಕರಾಗುವ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿಲ್ಲ. ಸತ್ಯ ಸತ್ಯ ರಾಜಯೋಗಿಗಳಿಗೆ ಬೇಹದ್ದಿನ ತಂದೆ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ರಾಜಯೋಗದ ಮೂಲಕ ಪರಂಪಿತ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು. ಈಗ ಈ ಸಂಗಮ ಯುಗದಲ್ಲಿ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಮತ್ತು ಶಿಕ್ಷಣಕ್ಕನುಸಾರವಾಗಿ ನಂಬರ್ ವಾರಾಗಿ ಸತ್ಯುಗದಲ್ಲಿ ನಮಗೆ ಪದವಿ ಸಿಗುತ್ತದೆ ಅನ್ನುವುದು ಈಗ ನಮಗೆ ಗೊತ್ತಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚಬಾರದು, ನಾವೀಗ ಮುಳ್ಳಾಗಿ. ಎಂದೂ ಯಾರಿಗೂ ದುಃಖವನ್ನು ನೀಡಬಾರದು, ಹೂವಿನ ಸಮಾನ ಸುಗಂಧವನ್ನೇ ಎಲ್ಲರಿಗೂ ನೀಡಬೇಕು. ನಾವು ಮುಳ್ಳಾಗಿ ಚುಚ್ಚುವಂತಹ ಕಾರ್ಯವನ್ನು ಮಾಡಬಾರದು, ಅಂದರೆ ದುಃಖವನ್ನು ನೀಡುವ ಕಾರ್ಯವನ್ನು ಮಾಡಬಾರದು, ಹೂವಾಗಿ ಎಲ್ಲರಿಗೂ ಸುಗಂಧವನ್ನೇ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ಮುಚ್ಚಿಡಬಾರದು. ಎಂತಹ ಪರಿಸ್ಥಿತಿಯಲ್ಲೂ ಪರಮಾತ್ಮ ತಂದೆ ಕಲಿಸುತ್ತಿರುವ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಪರಮಾತ್ಮ ತಂದೆಗೆ ಸಂಪೂರ್ಣ ಆಜ್ಞಾಕಾರಿಗಳಾಗಬೇಕು. ಇಂದಿನ ವರದಾನ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ವರದಾನವನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಿ ಅದನ್ನು ಫಲೀಭೂತವನ್ನಾಗಿ ಮಾಡುವಂತಹ ವರದಾನಿ ಮೂರ್ತಿಗಳಾಗಿ ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲ ವರದಾನ ಸಿಕ್ಕಿದೆಯೋ ಆ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಅದರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿಗಳಾಗಿ ಬಾಪ್ತಾದರವರ ಮೂಲಕ ಎಷ್ಟೆಲ್ಲ ವರದಾನ ನಮಗೆ ಪ್ರಾಪ್ತಿಯಾಗುತ್ತದೆ ಅದನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಿದರೆ ಆ ವರದಾನ ನಮ್ಮ ಜೀವನದಲ್ಲಿ ಸ್ಥಿರವಾಗಿ ಇರುತ್ತದೆ. ವರದಾನ ಅನ್ನುವ ಬೀಜವನ್ನು ಫಲದಾಯಕ ಮಾಡಿಕೊಳ್ಳುವುದಕ್ಕೋಸ್ಕರ ಬಾರಿ ಬಾರಿಗೂ ಸ್ಮೃತಿ ಅನ್ನುವ ನೀರನ್ನು ಹಾಕಿ ವರದಾನ ಅನ್ನುವ ಬೀಜದ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬಾರಿ ಬಾರಿಗೂ ವರದಾನವನ್ನು ಸ್ಮೃತಿಯಲ್ಲಿ ತಂದುಕೊಂಡು ಸ್ಮೃತಿ ಅನ್ನುವಂತಹ ನೀರನ್ನು ಹಾಕಬೇಕು. ವರದಾನದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಬೆಳಕನ್ನು ಆ ಬೀಜಕ್ಕೆ ನೀಡಬೇಕು. ವರದಾನದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಬೆಳಕನ್ನು ಆ ಬೀಜಕ್ಕೆ ನೀಡಬೇಕು. ಆಗ ಒಂದು ವರದಾನ ಅನೇಕ ವರದಾನಗಳನ್ನು ಜೊತೆಗೆ ತೆಗೆದುಕೊಂಡು ಬರುತ್ತದೆ ಮತ್ತು ಅದರ ಫಲಸ್ವರೂಪವಾಗಿ ನೀವು ವರದಾನಿ ಮೂರ್ತಿ ಆಗುತ್ತೀರಾ. ಎಷ್ಟು ವರದಾನವನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ವರದಾನಗಳು ಪ್ರಾಪ್ತಿಯಾಗುತ್ತದೆ ಮತ್ತು ವರದಾನದ ಶ್ರೇಷ್ಠ ಸ್ವರೂಪ ಪ್ರತ್ಯಕ್ಷದಲ್ಲಿ ಕಾಣಿಸುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಸ್ವಾಭಾವಿಕವಾಗಿ ಗಮನವನ್ನು ಕೊಡಿ, ಆಗ ಟೆನ್ಷನ್ ಸ್ವತಃ ಸಮಾಪ್ತಿಯಾಗುತ್ತದೆ. ನಾವು ಟೆನ್ಷನಿಂದ ಮುಕ್ತ ಆಗಬೇಕು ಅಂದರೆ ಸ್ವಾಭಾವಿಕವಾಗಿ ನಮ್ಮ ಮೇಲೆ ನಮಗೆ ಅಟೆನ್ಷನ್ ಇರಬೇಕು. ಸ್ವಯಂನ ಬಗ್ಗೆ ಗಮನ ಇದ್ದಾಗ ನಾವು ಒತ್ತಡದಿಂದ ಮುಕ್ತ ಆಗುತ್ತೇವೆ. ಒಳ್ಳೆಯದು. ಓಂ ಶಾಂತಿ.